ಇವತ್ತಿನ ಒಂದು ಈ ಹಬ್ಬದ ವಾತಾವರಣ, ಕೋವಿಡ್ ಸಂದಿಗ್ಧ ಪರಿಸ್ಥಿತಿ ಇದ್ರೂ ಸಹ ನಮ್ಮ ರಾಜೀವ್ ಲಕ್ಷ್ಮಣ್ ಗೌಡರು ಯಾವುದೇ ಆಚರಣೆ ಬೇಡ, ಸರಳವಾಗಿ ಮನೇಲೆ ಆಚರಿಸ್ಕೊಳ್ಳೋಣ ಅಂತ ಅಂದ್ರೂ ಸಹ ನಾವೆಲ್ಲ ಕಾರ್ಯಕರ್ತರು, ನಮ್ಮ ಕುಮಾರ್ ಅವರು, ಎಲ್ಲ ನಮ್ಮ ಹಿರಿಯ ಮಹಿಳಾ ಸದಸ್ಯರು, ಎಲ್ಲ ಯುವಕರು ಎಲ್ಲ ಸೇರಿ ನಾವೊಂದು ಸಣ್ಣದಾಗಿ ಯಾವತ್ತೂ ನಿಲ್ಸದ್ ಬೇಡ, ಒಂದು ಹುಟ್ಟುಹಬ್ಬ ಜನ್ಮದಿನೋತ್ಸವ ಆಗಲಿ ಅಂತ ಹೇಳಿ ಶುಭ ಕೋರಿಕೆ ಮೇರೆಗೆ ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ಭಗವಂತನಿಂದ ಪ್ರಸಾದ ತಗೊಂಡು ಸೋಮಣ್ಣ ಅವರು, ವಸತಿ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸೋಮಣ್ಣ ಅವರಿಂದ ಆಶೀರ್ವಾದ ಪಡೆದು ಒಂದು ಸಿಂಪಲ್ ಆಗಿ ಮನೆಯಲ್ಲಿ ಎಲ್ಲ ಸಂಬಂಧಿಕರೊಡನೆ ಬರ್ಡೇನ ಆಚರಿಸ್ತಾ ಇದೀವಿ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಭಗವಂತ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನಪರ ಸೇವೆ ಮಾಡತಕ್ಕಂಥ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಇವರು ಮುಂಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ಜನಪ್ರಿಯ ನಾಯಕರಾಗಲಿ ಹಾಗೂ ಒಂದು ಸ್ಥಾನಮಾನ ತಗೊಂಡು ಜನಪರ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ ಅಂತ ನಾವು ಆಶೀರ್ವಾದಿಯ ವಾರ್ಡ್ನ ಅಭ್ಯರ್ಥಿಯಾದಂಥ ಮುಂದಿನ ದಿನಗಳಲ್ಲಿ ಮಾನಾರ ಪಾಲಿಕೆ ಚುನಾವಣೆಗೆ ಸ್ಪರ್ಧಿಸುವಂತಹ ನಮ್ಮ ಲೀಡರು ಲಕ್ಷ್ಮಣ್ ಗೌಡ ಅವರು ಮತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಸರಳವಾಗಿ ಇವತ್ತು ಕೋವಿಡ್ ಇರೋದ್ರಿಂದ ಯಾರಿಗೂ ತಿಳಿಸ್ದಂಗೆ ಅವರ ಸ್ನೇಹಿತರಿಗೆ ಮಾತ್ರ ತಿಳಿಸಿ ನಮ್ಮ ನಾಯಕರ ಆಶೀರ್ವಾದವನ್ನು ಪಡ್ಕೊಂಡು ಈ ಸೋಮಣ್ಣ ಅವರ ಆಶೀರ್ವಾದವನ್ನು ಪಡ್ಕೊಂಡು ಅವರು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಿರುತ್ತ ಶುಭಾಶಯ. ಗೋವಿಂದರಾಜನಗರದ ಕ್ಷೇತ್ರದ ನಮ್ಮ ನಾಯಕರು, ನಮ್ಮ ನಾಯಕರು ಅಂದರೆ ನಮಗೆಲ್ಲ ಶಕ್ತಿ, ದೇವರು ಅವರಿಗೆ ಉನ್ನತವಾದ ಸ್ಥಾನಮಾನವನ್ನು ಕೊಡಲಿ ಹಾಗೂ ಕರ್ನಾಟಕ ಸರ್ಕಾರದ ವಸತಿ ಸಚಿವರು, ಹಿರಿಯರು, ನಮ್ಮ ಅಣ್ಣ ಸೋಮಣ್ಣನವರ ಆಶೀರ್ವಾದ ಹಾಗೂ ದೇವರ ಆಶೀರ್ವಾದ ಹಾಗೂ ಈ ಭಾಗದ ಕಾರ್ಯಕರ್ತರ ಮುಖಂಡರ ಆಶೀರ್ವಾದ ಸದಾಕಾಲ ನಮ್ಮ ಗೌಡರ ಮೇಲೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಸಮಾಜ ಸೇವಕರು, ಆ ಕಾಲೇಜ್ ಫೀಲ್ಡಿಂದನೂ ಅವರು ರಾಜಶೀಟ್ ಅವಾಗ ಎಂಟ್ರಿ ಆಗಿದ್ದರು, ಅವಾಗಿಂದನೂ ಅವರು ಸಮಾಜ ಸೇವೆ ಮಾಡ್ಕೊಂಡೇ ಇದ್ದುವಂಥವ್ರು. ಬಟ್ ಜೊತೆಲ್ಲೇ ಇದ್ದು ನಾವು ಒಂದೇ ಪಾರ್ಟಿಲಿ ಕೆಲಸ ಮಾಡ್ತಾಯಿದ್ವಿ. ಹೀಗೆ ರಾಜಕೀಯ ಒತ್ತಡದಿಂದ ಅವ್ರನ್ನ ಒಂದು ಪಾರ್ಟಿ ನಾವು ಒಂದು ಪಾರ್ಟಿ ಬಂದ್ವಿ. ನಾವು ಅವ್ರನ್ನ ಸಮಾಜ ಸೇವೆ ಗುರುತಿಸಿ ಎಲ್ಲ ಕೆಲಸ ಮಾಡಿ ಅವ್ರು ಇದ್ದಂಥ ಪಕ್ಷದಲ್ಲಿ ಅವರಿಗೆ ಒಂದು ಉನ್ನತ ಗೌರವ ಸಿಗಬೇಕಾಗಿತ್ತು. ನಾವೊಂದು ಅನ್ಸಿನ ನಿರೀಕ್ಷೆ ಮಾಡಿದ ಮಟ್ಟ ಸಿಗಲಿಲ್ಲ. ಹಂಗಾಗಿ ನಾವು ಅವ್ರಿಗೆ ಬಲವಂತ ಮಾಡಿ ನಮ್ಮ ಸಾಹೇಬರು, ನಮ್ಮ ಸೋಮಣ್ಣ ಸಾಹೇಬರೇ ಅವ್ರನ್ನ ಫೋನ್ ಮಾಡಿ, ನೋಡ್ರೆ ನೀವು ತುಂಬ ವರ್ಷದಿಂದ ಅಲ್ಲಿದ್ದೀರಾ, ನಮ್ಮ ಪಕ್ಷಕ್ಕೆ ಬನ್ನಿ, ನೀವು ಬರಬೇಕಾಗಿತ್ತು, ತುಂಬ ಲೇಟ್ ಮಾಡಿದೆ ಅಂತೇಳಿ ಅವ್ರನ್ನ ಕರೆದು ಈಗ ನಮ್ಮ ಜೊತೆ ಬಂದಿದ್ದಾರೆ. ನಮ್ಮ ಜೊತೆ ಬಂದ ಮೇಲೆ ಅವರನ್ನು ಅವ್ರಿಗೆ ಒಂದು ಒಳ್ಳೆಯ ಸ್ಥಾನ ಸಿಗಲಿ ಅಂತ ನಾವು ಕೇಳ್ಕೊತಾ ಇದ್ವಿ. ಬಟ್ ಆದರೆ ಅವ್ರ ಸೇವೆಗೆ ಮತ್ತು ಅವರು ಇಷ್ಟು ವರ್ಷ ರಾಜಕೀಯ ಇದಕ್ಕೆ ಒಂದು ಉನ್ನತ ಸೇವೆ ಸಿಗಬೇಕಾಗಿತ್ತು, ಸಿಗಲಿಲ್ಲ. ಇನ್ನು ಮುಂದೆ ಈ ಮುಂದಿನ ದಿನದಲ್ಲೇ ಅವ್ರಿಗೆ ಒಂದು ಸ್ಥಾನಮಾನ ಸಿಗಲಿ ಅನ್ನೋದು ಆ ಹುಟ್ಟದಬ್ಬ ಪ್ರಯುಕ್ತ ಅವರಿಗೆ ಶುಭಾಶಯ ಕೋರ್ತಾ ನನ್ನ ಮನದಿಂದ ನಾವು ಅಧ್ಯಕ್ಷರಾದಂತಹ ಎಲ್ ಲಕ್ಷ್ಮಣ್ ಗೌಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಸೋಮಣ್ಣನ ಆಶೀರ್ವಾದದಲ್ಲಿ ರಾಜಕೀಯದಲ್ಲಿ ಇನ್ನೂ ಮುಂದೆ ಬರಬೇಕು ಅಂತ ಇವರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸೋಮಣ್ಣವರ ಆಶೀರ್ವಾದ ಯಾವಾಗೂ ನಮ್ಮ ಅಣ್ಣ ಲಕ್ಷ್ಮಣ್ ಗೌಡ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ. ನಿಮ್ಮ ಸ್ನೇಹಿತರಾಗಿ ಸರ್, ನಮ್ಮದು ಇವತ್ತೆಲ್ಲ ನಮ್ಮ ಅಭಿಮಾನಿಗಳು, ನಮ್ಮ ಹಿತೈಷಿಗಳು, ನಮ್ಮದೇ ಆದಂಥ ಒಂದು ಒಡನಾಟದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ನನ್ನ ಒಂದು ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ್ದಾರೆ. ಅವರಿಗೆಲ್ಲ ತುಂಬಿದ್ದೀನಿ ನಾನು ಸದಾ ಒಂದು ಒಳ್ಳೆ ರೀತಿ ಎಲ್ಲರೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥದ್ದನ್ನು ನಮ್ಮ ಕಾರ್ಯಕರ್ತ ಪರವಾಗಿ ಸರ್. ಮುಂದಿನ ರಾಜಕೀಯ ರಾಜಕೀಯ ಬೆಳವಣಿಗೆಗಳು ಸರ್, ಇದು ಯಾವುದೇ ನಿರೀಕ್ಷೆ ಇರಲಿಲ್ಲ. ಒಂದು ಸಮಾಜವೇ ಒಂದು ಪಾರ್ಟಿಲಿ ನಮ್ಮ ರಾಜ್ಯದ ವಸತಿ ಸಚಿವ ಸೋಮಣ್ಣ ಅವರ ನಾಯಕತ್ವದಲ್ಲಿ ಪಕ್ಷ ಮತ್ತು ನಾಯಕರ ಬಲಪಡಿಸತಕ್ಕಂಥ ಕೆಲಸ ನಾನು ಅವರ ಪರವಾಗಿ ಕೆಲಸ ಮಾಡ್ತೀನಿ. ನಮ್ಮ ಬ್ರದರ್ ಅಂದರೆ ನಮ್ಮ ಅಣ್ಣನ ಸಮಾನದ ಲಕ್ಷ್ಮಣ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ನಮ್ಮ ಭಾಗದ ಒಳ್ಳೆ ನಾಯಕರು ಅವರು ಸಹ ನಾಯಕರು ಹಾಗೆ ಮತ್ತು ಈಗ ಅವ್ರಿಗೆ ಹುಟ್ಟುಹಬ್ಬ ಇರೋದ್ರಿಂದ ದೇವ್ರು ಒಳ್ಳೇದು ಮಾಡಲಿ. ಇಷ್ಟು ದಿವಸ ಒಂದು ಕಡೆ ಇದ್ದರು, ಈಗ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವ್ರು ಅಲ್ಲೇ ಇದ್ದರು, ನಮ್ಗೆ ಆತ್ಮೀಯ ಸ್ನೇಹಿತರಾಗಿದ್ದರು, ಮತ್ತು ನಮ್ಮ ಅಣ್ಣವ್ರಾಗ ನಮ್ಮ ಪ್ರಜಾ ಥರ ಇದ್ದರು ಅಣ್ಣವ್ರ ಥರ. ಅವ್ರು ಇನ್ನೂ ಹೆಚ್ಚಾಗಿ ಬೆಳೀಲಿ,
ಮತ್ತೆ ದೇವರು ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಹೆಚ್ಚು ಅಧಿಕಾರ ಸಿಗಲಿ ಅಂತ ನಾನು ದೇವರು